ಚಿಕ್ಕು ಒಣಗಿದೆ ಸ್ವಲ್ಪ ಈ ಕಡೆ ಒಣಗಿದೆ ಉಡಿ ಒಣಗಿದೆ ಅಂದ್ರೆ ಒಣಗಿದೆ ತಗೋತಾ ಇದ್ದೀರಾ ಖಾಲಿ ನಡೆಯುವಾಗ ಮಾತ್ರ ಸ್ವಲ್ಪ ತೊಂದರೆ ಆಗ್ತದೆ ಅದು ಸ್ವಲ್ಪ ಟೈಮು ಕ್ಯೂ ಆಗ್ಬಿಟ್ಟಿತ್ತಲ್ಲ ಸರ್ ಪುನಃ ಮಡಿಕೇರಿ ಕರ್ಕೊಂಡು ಹೋಗಿದ್ದೆ ನಾನು ನಾನು ಇದ್ನಲ್ಲ ಅವತ್ತು ಆಂಬುಲೆನ್ಸ್ ಒಳಗಡೆ ಹೋಗಿ ಡಿಸ್ಚಾರ್ಜ್ ಆಗಿ ಬಂದಲ್ಲ ಸರ್ ಅವಾಗ ಪುನಃ ಬರಕ್ ಹೇಳಿದ್ರು ಇಂಜೆಕ್ಷನ್ ಇತ್ತು ಯಾಕೆ ಹೋಗಿಲ್ಲ ಹೋಗಿದ್ದು ಎರಡು ಸತಿ ಹೋಗಿದ್ರು ಪುನಃ ಈಗ ನಾಳೆ ಬರಕ್ ಹೇಳಿದ್ದಾರೆ ನಾಳೆ ಯಾರು ಕೊಟ್ಟಿದ್ದು ಕೊಟ್ಟು ಹೋಗ್ತೀರಿ ನೀವು ಯಾರು ಹೋಗ್ತಿರು ಅಲ್ಲ ಅವರು ವಲಯ ವಲಯ ಅರಣ್ಯ ಅಧಿಕಾರಿ ಯಾರು ದಿಲೀಪ್ ಇದ್ದಾರ ಇವರು ದಿಲೀಪ್ ದಿಲೀಪ್ ಇಲ್ಲಿ ನಮಗೆ ತಿತಿಮತಿಗೆ ಬರ್ತದಲ್ಲ ಈಗ ನಾನು ಬಂದಿರೋದು ವಿಚಾರ ಏನಂದ್ರೆ ಈಗ ಅಲ್ಲಿ ಮಡಿಕೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗಿದೆಯಲ್ವಾ ಈಗ ಅರಣ್ಯ ಇಲಾಖೆಗೆ ಇವರಿಗೆ ಪರಿಹಾರಕ್ಕೆ ಅರ್ಜಿ ಕೊಟ್ಟಿದ್ದೀರಾ ಸರ್ ಅರ್ಜಿ ಕೊಟ್ಟಿದ್ದೀವಿ ಎಲ್ಲಿ ಅದು ಕಾಪಿ ಕೊಡಿ ಅದು ಕೊಟ್ಟವರಿಗೆ ಏನು ಗೊತ್ತಾ ನಾ ಅದ್ರ ಜೆರಾಕ್ಸ್ ಎಲ್ಲ ಇಟ್ಕೊಂಡಿಲ್ವಾ ಇಲ್ಲ ಇಲ್ಲ ಅದೆಲ್ಲ ಫಾರೆಸ್ಟ್ ಅವರೇ ಬಂದು ಇವ್ರ ಮನೆಯಿಂದ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ವಿ ಇವರು ಇಟ್ಟಿಲ್ಲಲ್ಲ ಮತ್ತೆ ಪಾಸ್ಬುಕ್ ಎಲ್ಲ ನಾನು ವಾಟ್ಸಪ್ ಮಾಡ್ಕೊಟ್ಟಿದ್ದು ಪಾಸ್ಬುಕ್ ಬಾಕಿ ಎಲ್ಲ ಅವರೇ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಒಂದು ನಿಮಿಷ ನಮ್ಮ ಇವರು ಕಾಂಗ್ರೆಸ್ ಇವರು ಇವ್ರಿಗೆ ಕೊಡ್ತೀನಿ ಸರ್ಗೆ ಮಾತಾಡಿ ನಮಸ್ತೆ ಈಗ ಅದು ಏನಾಗಿದೆ ಅವರು ಅಲ್ಲಿ ಮಡಿಕೇರಿ ಸರ್ಕಾರಿ ಆಸ್ಪತ್ರೆ ಟ್ರೀಟ್ಮೆಂಟ್ ಮಾಡಿ ಅವರು ಇವಾಗ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಪೇಯ್ನ್ ಪರ್ಸಿಸ್ಟ್ ಆಗ್ತಾ ಇದೆ ಈಗ ಅವ್ರಿಗೆ ನಾಳೆ ಡಾಕ್ಟರ್ ಬರಕ್ಕೆ ಹೇಳಿದಾರಂತೆ ಇದಕ್ಕೆ ಮಡಿಕೇರಿಗೆ ಒಂದು ವಿಚಾರ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗಿರುವಂಥದ್ದು ಮತ್ತು ಎರಡನೇ ವಿಚಾರ ಅವ್ರದ್ದು ಪರಿಹಾರದ ಅರ್ಜಿ ಕೊಟ್ಟಿದ್ದಾರಂತಲ್ಲ ಅದು ನಿಮ್ಮ ಹತ್ರ ಬಂದಿದೆಯಾ ಪರಿಹಾರದ ಅರ್ಜಿ ಬಂದಿದೆಯಾ ಯಾರು ಯಾರಿಗೆ ರೇಂಜರ್ ಯಾರು ದಿಲೀಪ್ ಬರ್ತಾರ ಅಲ್ಲಿಗೆ ಯಾರು ಸೊ ಅವ್ರಿಗೆ ದಿಲೀಪ್ ಅವ್ರಿಗೆ ನೀವು ಮಾತಾಡಿ ಸ್ವಲ್ಪ ಅದು ಈಗ ಶಾಸಕರ ಗಮನಕ್ಕೆ ತರಬೇಕು ನಾನೀಗ ಶಾಸಕರು 5ನೇ ತಾರೀಕು ಬರ್ತಾ ಇದ್ದಾರೆ ಈಗ ಈ ಒಂದು 2-3 ಕೇಸ್ಗಳದ್ದು ಏನಾಗಿದೆ ಪರಿಹಾರದ್ದು ಶಾಸಕರ ಗಮನಕ್ಕೆ ತರಬೇಕದು ಪರಿಹಾರ ಅದು ವಿತರಣೆ ಆಗಿದೆಯಾ ಇಲ್ಲ ಅಂತ ನೋಡಕ್ ಹೇಳಿದ್ದಾರೆ ಸೊ ಮತ್ತೆ ಟ್ರೀಟ್ಮೆಂಟ್ ಫಾಲೋ ಅಪ್ ಮಾಡಿ ಅದನ್ನ ರಿಪೋರ್ಟ್ ಮಾಡಕ್ ಹೇಳಿದ್ದಾರೆ ಸೊ ಅದರಿಂದ ಇದು ನಮಗೆ ಗೊತ್ತಾಯ್ತು ಗೊತ್ತಾಯ್ತು ಅದೆಲ್ಲ ಕರೆಕ್ಟ್ ಆಗಿ ಮಾಡಿದಿರಿ ಗೊತ್ತಾಯ್ತು ಅದೆಲ್ಲ ಕರೆಕ್ಟ್ ಆಗಿ ಮಾಡಿದಿರಿ ಇವನ್ ಅಡ್ಮಿಟ್ ಮಾಡೋದು ಅಷ್ಟೇ ಅದು ಅವತ್ತು ಇಲಾಖೆದ ಪ್ರತಿನಿಧಿ ಇದ್ರೆ ಎಲ್ಲ ಸರಿಯಾಗಿ ಆಗಿದೆ ಏನು ತೊಂದರೆ ಇಲ್ಲ ಆದ್ರೆ ಇಲ್ಲಿ ಒಂದೇ ಒಂದು ಏನಂತ ಹೇಳಿದ್ರೆ ಪರಿಹಾರದ ಅಪ್ಲಿಕೇಶನ್ ಏನು ಕೊಟ್ಟಿದ್ದಾರೆ ಅದನ್ನ ಈಗ ಅವ್ರು ಆನ್ಲೈನ್ ಅಲ್ಲಿ ಏನು ಕಳಿಸಿದ್ದಾರೆ ಏನಂತ ನೋಡಿ ಅದೀಗ ನಾಳೆ ಸಾಯಂಕಾಲದೊಳಗೆ ನನಗೆ ಮೆಸೇಜ್ ಕೊಟ್ಟರೆ ಅದು ಯಾವಾಗ ಚೆಕ್ ವಿತರಣೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಹೇಳಿದರೆ ನಾನು ಅದು ಶಾಸಕರಿಗೆ ಮಾಹಿತಿ ನಾನು ಕೊಟ್ಬಿಡ್ತೀನಿ ನಾಳೆ ಸಾಯಂಕಾಲದೊಳಗೆ ಹೇಳಿಬಿಟ್ರೆ ಈ ಕೆಲಸ ಓಕೆ 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 ನನಗೊಂದ್ಸತಿ ಅದು ಅದಕ್ಕೆ ಆ್ಯಡ್ ಮಾಡಿದ್ದೀನಿ ಮಾಡಿ ಅದು ಮಾಡಿಸಿ ಅದೇನಿದೆ ನಾನು ನನ್ನ ಜವಾಬ್ದಾರಿ ನನ್ನ ಜವಾಬ್ದಾರಿ ಆಯ್ತಾ ಅದೇನು ಪರಿಹಾರ ಸಿಗ್ತದೆ ನೋಡೋಣ ಶಾಸಕರ ಗಮನಕ್ಕೆ ತರ್ತೀನಿ ಒಂದ್ಸತಿ ಶಾಸಕರ ಹತ್ರ ಕರ್ಕೊಂಡು ಬನ್ನಿ ಗಣೇಶನಿಗೆ ದೇವರಾಜನಿಗೆ ಫೋನ್ ಮಾಡಿ ಒಂದ್ಸತಿ ಬನ್ನಿ ಅದ್ರದ್ದು ಆನ್ಲೈನ್ ಏನಿದೆ ನಾನು ಇವಾಗ ನಾಳೆ ತಗೊಳ್ತೀನಿ ಅವನೊಂದು ನಂಬರ್ ನನಗೆ ಫಾರ್ವರ್ಡ್ ಮಾಡಿ ಈಗ ಮಾತಾಡ್ದು ನಂಬರ್ ತಗೊಳ್ತೀನಿ ಇವರಿಗೆ ಚೆಕ್ ವಿತರಣೆ ಮಾಡುವಾಗ ಈ ಅಮೌಂಟ್ ಎಲ್ಲ ಸೇರಿಸಿ ಕೊಡ್ತೀನಿ ಅವ್ರ ಜೊತೆ ಏನೇ ಮಾಡಿಸ್ಬೇಕು ಅವ್ರು ಬಂದಿದ್ದಾರೆ ಸರ್ ಅವ್ರಿಗೆ ಹೇಳಿದೆ ಹಿಂಗೆ ಬರ್ತಾ ಇದ್ದಾರೆ ಭೇಟಿಯಾಗಿ ಅದು ನಿಮ್ಮ ಮುಖಾಂತರ ಕೊಡಲಿ ಅರ್ಜಿ ಈಗ ಇವ್ರಿಗೆ ತರ್ತೀರಲ್ಲ ಆಗ ಯಾವಾಗ 5ನೇ ತಾರೀಕು ಆದ್ರೆ 5ನೇ ತಾರೀಕೆ ತನ್ನಿ ಈಗ ನಾಡಿದ್ದು ಅನಿಪುದ್ದು ಬದಲಾವಣೆಗೆಲ್ಲ ಅವತ್ತೇ ಹೇಳಿಸ್ಕೊಡ್ತೀನಿ ನಾನು ಈ ಎರಡೂ ನಾಳೆ ಟ್ಯಾಕ್ಸಿ ಇದನ್ನು ಸೇರಿಸಿ ನಾಡಿದ್ದು ಮಡಿಕೇರಿ ಕಾಲ್ ಮಾಡಿ ಅಲ್ಲಿಗೆ ಬಂದ್ರೆ ಇಲ್ಲ ವಿರೇಶ್ಪೇಟೆ ಮನೆಗೆ ರಾತ್ರಿ ಬಂದ್ರೆ ನಾಳೆ ಒಂದು ಗಾಡಿ ಮಾಡ್ಕೊಂಡು ಮಡಿಕೇರಿ ಏನು ಇದು ಖರ್ಚಿದೆ ಅದನ್ನ ಕೊಡ್ತಾರೆ ಅವರು ನಿಮ್ ಕೇಸ್ನ ಅದು ತರ್ತಾರೆ ಫೈಲು ಆದಷ್ಟು ಬೇಗ
ಪರಿಹಾರ ಕೊಡೋದನ್ನು ಒಂದು ತಿಂಗಳು ಒಂದೊಂದು ತಿಂಗಳು ಮುಚ್ಚಬಹುದು. ಮುಂಚೆ ಎಲ್ಲ ಸುಮಾರು ವರ್ಷಗಟ್ಟಲೆ ಆಯ್ತು, ಸಿಗ್ತಾನೆ ಇರಲಿಲ್ಲ. ಈಗ ಈಗ ಶಾಸಕರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಪರ್ಮನೆಂಟ್ ಆಗಿ ತೆಗೆಸಿಕೊಂಡು ಅದೇ 12 ಟ್ರೆಂಚ್ ಎಲ್ಲ ಮಾಡೋಕ್ಕೆ ಬೇಕು ಒಂದು 2-3 ವರ್ಷ ಬೇಕಿನ್ನ ಅದೆಲ್ಲ ಸರಿ ಮಾಡೋಕ್ಕೆ ಒಂದು 2-3 ವರ್ಷ ಬೇಕು. ಅಷ್ಟರೊಳಗೆ ಸ್ವಲ್ಪ ನೀವು ಹುಷಾರಾಗಿ ಬದುಕಿ, ಬದುಕಿ ರಾತ್ರಿ ಓಡಾಡ ಮಾಡೋದು ಅಲ್ಲಿ ತನಕ ಅಷ್ಟರೊಳಗೆ ಎಲ್ಲ ಸರಿ ಹೋಗುತ್ತೆ. ಸರ್ ಮತ್ತೆ ಇಲ್ಲಿ ಇವತ್ತು ಜನ ಮಕ್ಕಳು ಮರಿನೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ತೇವೆ. ಶಾಲೆಗಿಲ್ಲ ಹೋಗೋಗ ಮಾಡುವಾಗ ಹೆಂಗೆ ಶಾಲೆಗೆ ಹೋಗೋದು ಮಕ್ಕಳು? ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.